ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಸೊಳ್ಳೆಗಳ ಕಾಟಕ್ಕೆ ಜನರು ಹೈರಾಣ. ಚಿಂತಾಮಣಿ ತಾಲೂಕಿನ ಪುಣ್ಯಕ್ಷೇತ್ರವಾದ ಕೈವಾರ ಗ್ರಾಮದ ಹಲವಾರು ಬೀದಿಗಳಲ್ಲಿ ಕೊಳಚೆ ನೀರು ತುಂಬಿದ್ದ ಕಾರಣ ಸೊಳ್ಳೆಗಳು ಉತ್ಪತ್ತಿ ಹೆಚ್ಚಾಗಿ ಇದರಿಂದ ರಾತ್ರಿಯಾದರೆ ಸೊಳ್ಳೆಗಳ ಆರ್ಭಾಟ ಶುರುವಾಗುತ್ತದೆ. ಕನಿಷ್ಠ ಗ್ರಾಮ ಪಂಚಾಯಿತಿಯಿಂದ ಫಾಯಿಂಗ್ ಸಹ ಮಾಡುವುದಿಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರವರ ವರದಿ. ನನ್ನ ತೊಂದರೆ ಏನು ನೋಡು, ಇಲ್ಲಿ ಹೆಂಗಾಯ್ತು, ಹೋಗಿದ್ರೆ ಬಿದ್ದೋಗ್ಬಿಡ್ತೀನಿ. ಶುಗರ್ ಬಿ ಪಿ ನನ್ಕ ಇದು ಇಳಿಯೋಕ್ಕಾಗೋದಿಲ್ಲ. ಹಾಳು ಮಾಡಿ ಮಡ್ಗೆವ್ರೆ ಈ ಜನ ಹಿಂಗೆ ಮಾಡೋದು. ಓ, ನೀವು ಇವಾಗ ಹೊರದಾಗ ಬಂದಿರೋದ? ಇದೇ ಕೈವಾರದ ಮೂರನೇ ಬ್ಲಾಕ್, ಒಂದನೇ ಮತ್ತು ಎರಡನೇ ಮತ್ತು ಮೂರನೇ ಬ್ಲಾಕ್ನಲ್ಲಿ ಯಾವುದೇ ಒಂದು ಚರಂಡಿಯಲ್ಲಿ ಕಸ ಇರ್ತದೆ, ಸಾಂಕ್ರಾಮಿಕ ರೋಗಗಳು ಹರಡುತ್ತಿದೆ. ಅದರ ಬಗ್ಗೆ ಯಾವುದೇ ಒಂದು ಅಧಿಕಾರಿಗಳು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಇಲ್ಲಿ ಗ್ರಾಮ ಪಂಚಾಯತಿಯ ಬಹಳ ಅಧಿಕಾರಿಗಳಿದ್ದಾರೆ, ಮತ್ತು ಇಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರಿದ್ದಾರೆ. ಆದರೆ ಏನಾದರೂ ಎಲೆಕ್ಷನ್ ಬಂದರೆ ಮಾತ್ರ ಇಲ್ಲಿ ಬರ್ತಾರೆ. ಅದು ಬಿಟ್ಟರೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಇಲ್ಲಿ ಯಾರೂ ಬರುವುದಿಲ್ಲ. ನಮ್ಮ ಆಗ್ರಹ ಏನಂದರೆ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ನಮ್ಮ ತಾಲೂಕು ಅಧ್ಯಕ್ಷರು ಮಾತಾಡ್ತಕ್ಕಂಥ ಈ ಥರ ನಾನು ಸ್ವಲ್ಪ ನಮ್ಮ ರಿಲೇಷನ್ ಹತ್ರ ತಂದಿದ್ದು ಇಲ್ಲಿ ಕೈವಾರ ಗ್ರಾಮದಲ್ಲಿ ಬಂದರೆ ಈ ಥರ ಚಿರಣಿಗಡಿ ಎಲ್ಲ ಬ್ಲಾಕ್ ಆಗಿಬಿಟ್ಟು ಇಲ್ಲಿ ಫಸ್ಟ್ ಬ್ಲಾಕ್ ಸೆಕೆಂಡ್ ಬ್ಲಾಕ್ನಲ್ಲಿ ಯಾರೂ ಮಾಡ್ತಲ್ಲ ಅಂತೆ. ಅದಕ್ಕೋಸ್ಕರ ಏನಂದರೆ ನಮ್ಗೆ ಹೇಳರು ಒಂದು ಮಿನಿಮಮ್ ಅಂದ್ರೆ 8 ವರ್ಷದಿಂದ 8 ತಿಂಗಳಿಂದ ಇಟ್ಟಿದ್ದಾರಂತೆ ಮಾಡೋಕ್ಕೆ, ಬಟ್ ಯಾರು ಬಂದು ತಲೆ ಕಾಕೊಳ್ಳುತ್ತಂತೆ. ಅದಕ್ಕೋಸ್ಕರ ಇಲ್ಲಿ ಮಕ್ಕಳಿಗೆ ನೋಡಿದ್ರೆ 20-30 ಜನ ಅಂತ ಜ್ವರ ಬಂದಿದೆ. ಇಲ್ಲಿ ಫಸ್ಟ್ ಬ್ಲಾಕ್ ಸೆಕೆಂಡ್ ಬ್ಲಾಕಲ್ಲಿ ನಾವು ಇರೋದು. ಇಲ್ಲಿ ಚರಂಡಿ ರೋಡು ಎಲ್ಲ ಕಿತ್ತೋಗಿದೆ, ಮತ್ತು ಚರಂಡಿ ಎಲ್ಲ ತುಂಬೋಗಿದೆ, ಸೊಳ್ಳೆ ಕಾಟ ಜಾಸ್ತಿ ಇದೆ, ಮಕ್ಕಳಿಗೆಲ್ಲ ಜ್ವರ ಬಂದಿದೆ. ಯಾರೂ ಕೇರ್ಲೆಸ್ ಮಾಡ್ತಾಯಿಲ್ಲ ಅಲ್ಲಿ. ಆದರೂ ನಮ್ಮ ಮೆಂಬರ್ ಅವ್ರಿಗೆ ಹೇಳಿದ್ರು ಇವತ್ತು ನಾಳೆ ಅಂತ ಹೇಳ್ತಾರೆ. ಆಮೇಲೆ ಮಂಡಲ ಹತ್ರ ಹೋದ್ರೂ ಇವತ್ತು ನಾಳೆ ಅಂತ ಹೇಳ್ತಾರೆ. ಯಾರೂ ಅಷ್ಟು ಗಮನ ಹಾಕೊಳ್ತಾ ಇಲ್ಲ ನಮ್ಮ ಬೀದಿಯಲ್ಲಿ. ಸ್ವಚ್ಛತೆ ಮಾಡ್ತಾಯಿಲ್ಲ, ತುಂಬ ಗಲೀಜಿದೆ ಅಲ್ಲಿ, ತುಂಬ ಗಲೀಜನ್ ತುಂಬ ಇದೆ. ಯಾರು ಕೇರ್ಲೆಸ್ ಮಾಡ್ತಾ ಕೇರ್ಲೆಸ್ ಇದೆ ಎಲ್ಲರೂ. ಯಾರಿಗೆಲ್ಲರೂ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.